ವಿಜಯಪುರ, ಬಾಗಲಕೋಟೆ ಅವಳಿ ಜಿಲ್ಲೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗದ ಸಂವಿಧಾನದ 371 ಜೆ ಕಲಂ ಅಡಿಯಲ್ಲಿ ವಿಶೇಷ ಸ್ಥಾನಮಾನಕ್ಕೆ ಸಂಸತ್ನಲ್ಲಿ ಧ್ವನಿ ಎತ್ತಲು ನನಗೆ ಅವಕಾಶ ಮಾಡಿಕೊಡಿ ಎಂದು ಪಕ್ಷೇತರ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಕೆಂಗ್ನಾಳ್ ಹೇಳಿಕೊಂಡರು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಕೆಂಗ್ನಾಳ್ ಈ ಕುರಿತು ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಒಂದು ತಿಂಗಳು ನಿಮ್ಮ ಜೊತೆಯಲ್ಲಿದ್ದು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ 5 ವರ್ಷ ಮತದಾರರನ್ನು ಅವರ ಮನೆಗೆ ಎಡತಾಗಿಸಿಕೊಂಡು ಇವತ್ತು ಕೋಟಿಗಟ್ಟಲೆ ಹಣವನ್ನು ಗಳಿಸಿಕೊಳ್ಳುವ ರಾಜಕೀಯ ಪಕ್ಷಗಳು ಯಾವುದೇ ಹಣವನ್ನು ಖರ್ಚು ಮಾಡಿಕೊಳ್ಳದೆ ಹಣವನ್ನು ಗಳಿಸಿಕೊಳ್ಳದೆ 5 ವರ್ಷ ನಿಮ್ಮ ಪ್ರಜಾಸೇವಕನಾಗಿ ದುಡಿಯುವ ಒಬ್ಬ ರೈತ ಪರ ಜನಪರ ಸಾಮಾಜಿಕ ಹೋರಾಟಗಾರ. ನಾನು ಜಾತಿ ಧರ್ಮದ ಮೇಲೆ ಮತ ನೀಡಬೇಡಿ, ಅಭಿವೃದ್ಧಿಯ ವಿಷಯಗಳನ್ನು ನೋಡಿ ಮತ ನೀಡಿ. ಹಣವನ್ನು ಗಳಿಸಲಿಕ್ಕೆ ನಾನು ಲೋಕಸಭೆಗೆ ಹೋಗುತ್ತಿಲ್ಲ, ಜನರ ಸೇವೆ ಮಾಡಲು ನಾನು ಅಧಿಕಾರ ಕೇಳುತ್ತಿದ್ದೇನೆ. 3 ಬಾರಿ ಅವಳಿ ಜಿಲ್ಲೆಗಳಿಂದ ವಿಧಾನ ಪರಿಷತ್ ಚುನಾವಣೆ ಮಾಡಿದ್ದು ಎಲ್ಲಾ ಗ್ರಾಮ ಪಟ್ಟಣ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯರ ಪರಿಚಯವಿದೆ. ಮತ ಭಿಕ್ಷೆಗಾಗಿ ನಿಮ್ಮ ಮನೆಗೆ 5 ದಿನ ಅಲೆಯುವವರನ್ನ ಬಿಡಿ. ನಿಮ್ಮ ಕೂಲಿಯಾಗಿ ಕೆಲಸ ಮಾಡುವ ಹೋರಾಟಗಾರ ನಾನು, ಸಾಮಾಜಿಕ ಹೋರಾಟಗಾರನಿಗೆ ದೇಣಿಗೆ ನೀಡಿ ಬೆಂಬಲಿಸಿರಿ ಎಂದು ಈ ಮೂಲಕ ಕೇಳಿಕೊಂಡ್ರು. ನಾನು ಒಬ್ಬ ಪಕ್ಷೇತರ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಭೀಮಪ್ಪ ಕೆಂಗ್ನಾಳ್ ಅಂತ ಹೇಳಿದ ರೈತ. ಈಗಾಗಲೇ ನಾನು ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇನೆ. ನಾನು ಈಗಾಗಲೇ ಜನಪರ ಸಾಮಾಜಿಕ ಹಾಗೂ ರೈತ ಪರ ಹೋರಾಟಗಳನ್ನು ಮಾಡಿ ಯಶಸ್ವಿನೂ ಆಗಿದ್ದೀನಿ. ಈಗ ನಾನು ಬಾಗಲಕೋಟೆ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಕ್ರಮ ಸಂಖ್ಯೆ 13, ಮಣ್ಣಿನ ಮಡಿಕೆ ಗುರುತು ಇದನ್ನು ಕೊಟ್ಟಿದ್ದಾರೆ ನನಗೆ. ಆದ ಕಾರಣ ಬಾಗಲಕೋಟೆ ಜಿಲ್ಲೆಯ ಮತದಾರರು, ನಾನು ನಿಮಗೊಂದು ವಿನಂತಿ ಏನು ಮಾಡ್ಕೋತೀನಪ್ಪ ಅಂತಂದರೆ, ಈ ಇಲ್ಲಿವರೆಗೆ ನೀವು ಬಾಗಲಕೋಟದಲ್ಲಿ ಕಾಂಗ್ರೆಸ್ ಪಕ್ಷದ, ಈ ಮುಂಚೆ ಕಾಂಗ್ರೆಸ್ ಪಕ್ಷದ ಒಂದು ಇದು ಇತ್ತು, ಒಂದು ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಭದ್ರ ಬುನಾದಿ ಇತ್ತು. ಆ ಭದ್ರ ಬುನಾದಿ ಇದ್ದಾಗ ಏನು ಕೆಲಸ ಮಾಡ್ಯಾರ, ಆಮೇಲೆ ಈಗ ಒಂದು 3-4 ಪೀಳಿಗೆ ಬಂದಾರ ಬಿ ಜೆ ಪಿಯವರು, ಇವ್ರೇನು ಮಾಡ್ಯಾರ, ಆಮೇಲೆ ಇವ್ರೇನು ಮಾಡ್ಯಾರ ಎಲ್ಲ ನೋಡ್ರಿ. ಆಮೇಲೆ ಈಗ ನಾನೇನು ಪ್ರಣಾಳಿಕೆ ಹಾಕೊಂಡೀನಿ ಇದ್ರದ್ದು ಒಂದು ಸ್ವಲ್ಪ ಎಲ್ಲ ನಿಮ್ಗೆ ಮುಟ್ಟಿರ್ತಾವೆ ಆಲ್ರೆಡಿ ನಿಮ್ಗೆ ಹೇಳ್ಬೇಕಂದ್ರೆ. ಆದ ಕಾರಣ ಇದನ್ನ ನೋಡ್ಕೊಂಡ್ಬಿಟ್ಟು ಮತದಾರರು ಯಾರಿಗೆ ಹಾಕ್ಬೇಕು ಅನ್ನೋ ತೀರ್ಮಾನ ಮತದಾರ ಕೈಯಾಗಿದೆ. ಆ ಮತದಾರರಿಗೆ ನಾವೇನು ರೊಕ್ಕದ ಆಮಿಷ ಹುಟ್ಟೋದಿಲ್ಲ, ಆಮೇಲೆ ಎದುರದ ಆಮಿಷ ಹುಟ್ಟೋದಿಲ್ಲ. ನಾವು ನಿಮಗೆ ಕೇಳೋದು ಇಷ್ಟೇ, ನಿಮ್ಮ ಮತ ಕೊಡ್ರಿ, ನಿಮಗೆ ಸೇವೆ ತಗೊಳ್ರಿ, ಆಮೇಲೆ ನಿಮ್ಗೆ ಕೂಲಿಯಾಗಿ ನಾ ಕೆಲಸ ಮಾಡಕ್ಕೆ ಬರ್ತೀನಿ ಅಂತ ಹೇಳಿ ನಾವು ನಿಮ್ಗೆ ವಿನಂತಿ ಮಾಡ್ಕೋತೀನಿ. ಬಾಗಲಕೋಟೆ ಜಿಲ್ಲೆಯ ಮತದಾರರಿಗೆ ಕೊಡುಗೆ ಏನಕ್ಕೆ ಅಂದ್ರಿ, ಬಾಗಲಕೋಟೆಗೆ ನಾನು ಈಗ 3 ಬಾರಿ 3 ಸಲ ನಾನು MLC ನಿಂತು ಬಿದ್ದಿದ್ದೀನಿ. ಈಗ ನಿಮ್ಗೆ ಹೇಳ್ಬೇಕಂದ್ರೆ ಈಗ 4ನೇ ಸಲ ನಾನು ಅಲ್ಲಿ ನನಗೆ ಹೆಂಗಪ್ಪ ಅಂತಂದರೆ, ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಿಂದ 3 ಸಲ MLC ಮಾಡಿದ್ವಿ. ಆಮೇಲೆ ಜಿಲ್ಲೆಯ ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಆಮೇಲೆ ಪಟ್ಟಣ ಪಂಚಾಯತ್ ಸದಸ್ಯರು ಇವರೆಲ್ಲ ನನ್ನ ನೋಡಿದ್ದಾರೆ, ಏ 3 ಸಲ ಬಿದ್ದಾನಪ್ಪ ಅಂತ ಹೇಳಿದ. ಅದಕ್ಕೆ ಈಗ 4ನೇ ಸಲ ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ನಾನು ಬಂದು ನಿಂತಿದ್ದೀನಿ. ನಿಮ್ಗೆ ಹೇಳ್ತಾರೆ ಏನಿಲ್ಲರಿ, ನಾನು ಎಲ್ಲ ಅವಳಿ ಜಿಲ್ಲೆಗೆ ನಾನು ಒಂದು ರಾಜ್ಯ ತುಂಬ ಹೋರಾಡಕ್ಕಂತಾಗ ಒಂದು ಕೆಲಸ ಮಾಡಕತ್ತೀವಿ ರೈತ ಪರ, ರೈತ ಪರ ಚಿಂತನೆ. ಈಗ ಉದಾಹರಣೆ ಹೆಂಗಪ್ಪ ಅಂತಂದರೆ, ಹಲವಾರು ಹೋರಾಟ ಮಾಡ್ತೀವಿ ನಾವು, ಕಬ್ಬಿನ ಹೋರಾಟ ಮಾಡ್ತೀವಿ, ಎಲ್ಲ ಹೋರಾಟ ಮಾಡ್ತೀವಿ, ಆಮೇಲೆ ಕುಡಿ NTPC ಥರ್ಮಲ್ ಸಂಬಂಧ ಹೋರಾಟ ಮಾಡಿದ್ದೀವಿ. ಇವತ್ತಿನ ದಿವಸ ಕುಡಿ ಥರ್ಮಲ್ ಮಾಡಿರ್ಲಿಕ್ಕಪ್ಪ ಅಂದ್ರೆ ಇಟ್ಟು ನಾವು ಜಿಲ್ಲೆ ಅವಳಿ ಜಿಲ್ಲೆಗೆ ಟೆಂಪರೇಚರ್ ನಮ್ಗೆ ಬರ್ತಿದ್ದೀವಿ. ಅದೊಂದು ತಂದಿಟ್ರು ಎಲ್ಲ BJP ಅವರು ಕಾಂಗ್ರೆಸ್ ಅವರು ಕೂಡಿ ತಂದಿಟ್ರು. ಈಗ ನಾವು ಅನುಭವಿಸ ಆಗತ್ತೇವೆ ಅದನ್ನು ನಿಮ್ಗೆ ಹೇಳ್ಬೇಕಂದ್ರೆ. ಕೃಷ್ಣ ಮೇಲ್ದಂಡೆ ಯೋಜನೆ ಒಳಗೆ ಭಾಳ ಅನ್ಯಾಯ ಆಗೈತಿ ಏನ ರೈತರಿಗೆ, ಏನ ಒಂದು ಅನುದಾನ ಇರ್ಬೋದು, ಆಮ್ಯಾಗ ಮುಳುಗಡೆ ಸಂತ್ರಸ್ತರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲಾರದಿರ್ಬೋದು. ಮೇನ್ ಅಜೆಂಡಾ ನಮ್ಮದು ಕೃಷ್ಣ ಮೇಲ್ದಂಡೆ ಐತಿ. ಆ ಕೃಷ್ಣ ಮೇಲ್ದಂಡೆಯಿಂದ ಏನೇನು ಅನಾನುಕೂಲ ಆಗೈತಿ ಏನು ಬಾಗಲಕೋಟೆ ಜಿಲ್ಲೆಯ ಜನರಿಗೆ, ಅದನ್ನ ಕ್ಲಿಯರ್ ಮಾಡೋಕೆ ನಾನು ಒಂದು ರೆಡಿ ಆಗಿದ್ದೀನಿ. ಈಗ ನಮ್ಮ ಶಿಕ್ಷಣ ಕ್ಷೇತ್ರ ಇಂಪಾರ್ಟೆಂಟ್, ಆಮ್ಯಾಗ ಆರೋಗ್ಯ ಕ್ಷೇತ್ರ ಇಂಪಾರ್ಟೆಂಟ್. ಈಗಿದ್ದ ನಮಗೆ ಸಚಿವರು ಅದಾರ, ಈ ಹಿಂದೆ ನಮ್ಗೆ ಆರೋಗ್ಯ ಸಚಿವರು ಇದ್ರು, ಅವಾಗ ನಮ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ತಂದುಕೊಟ್ರೆ ಆರೋಗ್ಯ ಸಚಿವ ಆರೋಗ್ಯ ಕ್ಷೇತ್ರವನ್ನು ಸುಧಾರಣೆ ಮಾಡಬೋದಾಯ್ತು. ನಮ್ಗೆ ಆ ಇನ್ಸೂರೆನ್ಸ್ ಕೊಡ್ತೀವಿ, ಈ ಇನ್ಸೂರೆನ್ಸ್ ಕೊಡ್ತೀವಿ ಅಂತ ಎಲ್ಲ ಸರ್ಕಾರಗಳು ಹೇಳ್ತವೆ. ಆ ಇನ್ಸೂರೆನ್ಸ್ಗಳ ಸಂಬಂಧ ಇಲ್ಲ. ಎಲ್ಲ ನಮ್ಮ ಸರ್ಕಾರಿ ದವಾಖಾನೆಗಳು ಒಂದು ಅಭಿವೃದ್ಧಿ ಆಗಂದ್ರೆ ಇವೆಲ್ಲ ಇನ್ಸೂರೆನ್ಸ್ ಬೇಕಾಗಿಲ್ಲ ನಮ್ಗೆ. ಈ ಶಿಕ್ಷಣ ಇವತ್ತು ನೋಡಿದ್ರಿ ನೀವು ಸಾರ್ವಜನಿಕರು ಒಂದು ಕಲಿಬೇಕಂತ, ನಾವು ಕಲಿಯುವಂತ ಹೆಂಗಿತ್ತಪ್ಪ ಅಂದ್ರೆ, ಒಂದು ಬಾಲವಾಡಿ ಹುಡುಗಂದು ಫೀಸ್ ಏನು ಕಟ್ತೀವಿ ಆ ರೋಗದಾಗ ನಾವು ಎಜುಕೇಷನ್ ಮುಗಿಸಿದೀವಿ. ಈಗ ಬಾಲವಾಡಿ ಕಿಮ್ಮತಿಗೆ ಆಗೈತೆ ನಮ್ಗೆ ಹೇಳ್ಬೇಕಂದ್ರೆ, ನಾವು ಕಲ್ತಿದ್ದು. ಈಗಿನ ಪರಿಸ್ಥಿತಿಯೊಳಗೆ ಕಲಿಸ್ಬೇಕಂತಂದ್ರೆ ಒಂದು ಹೊಲ ಮಾಡಬೇಕು, ಹೊಲ ಮಾರಬೇಕು, ಮನಿ ಮಾರಬೇಕು ಅಂದ್ರೆ ಏನ್ರೆ ಎಜುಕೇಷನ್ ಆಗ್ತದೆ ಹುಡುಗರದು. ಆ ಎಜುಕೇಷನ್ ತಪ್ಪಿಸ್ಬೇಕಪ್ಪ ಅಂದ್ರೆ ನಾವು ಸರ್ಕಾರಿ ಶಾಲೆಗಳನ್ನು ಒಂದು ರೆಡಿ ಮಾಡಬೇಕು, ಆಮೇಲೆ ಸರ್ಕಾರಿ ದವಾಖಾನೆಗಳನ್ನು ದತ್ತು ತೋರ್ಬೇಕು. ಈ ಒಂದು ನನ್ನ ಚಿಂತನೆ ಐತೆ ನಿಮ್ಗೆ ಹೇಳ್ಬೇಕಂದ್ರೆ. ಇಲ್ರಿ ಎಲ್ಲಾನು ಅವಳಿ ಜಿಲ್ಲೆ ನನ್ನ ಅಖಂಡ ಏನು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಇತ್ತು, ಅದಕ್ಕೆ 371J ಕಂಪಲ್ಸರಿ ತಗೋಬೇಕು ಬಂದಿದ್ದು.
ಆಮೇಲೆ ಆರೋಗ್ಯ ಕ್ಷೇತ್ರ ಸುಧಾರಣೆ ಮಾಡಬೇಕು, ಆಮೇಲೆ ಶಿಕ್ಷಣ ಕ್ಷೇತ್ರ ಸುಧಾರಣೆ ಮಾಡಬೇಕು. ಇವೆಲ್ಲ ನಾನು ಭಾಳ ಅದಾವೆ ನಿಮಗೆ. ಕೃಷ್ಣ ಮೇಲ್ದಂಡದಂದ್ರೂ ವಿಪರೀತ ಐತೆ ನಿಮ್ಗೆ ಹೇಳ್ಬೇಕಂದ್ರೆ. ಎಷ್ಟು ಪುನರ್ವಸತಿ ಕೇಂದ್ರ ಯಾವು, ಆ ಪುನರ್ವಸತಿ ಕೇಂದ್ರ ಹೋಗಿ ನೋಡಿದರೆ ಆ ಮೂಲಭೂತ ಸೌಕರ್ಯಗಳು ಇಲ್ಲ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ. ಆಮೇಲೆ ಅದಕ್ಕೆ ಒಂದು ದುಡ್ಡು ಬಿಡುಗಡೆ ಆಗಬೇಕೈತಿ, ದುಡ್ಡನ್ನು ಬಿಡುಗಡೆ ಆಗಿಲ್ಲ. ಆಮೇಲೆ ಕೃಷ್ಣದ್ದು ಇದಾಗಿದೆ ಡ್ಯಾಮ್ 524 ಆಗೈತಿ, ಆ ಕ್ರಸ್ಟ್ ಗೇಟ್ 524 ಏರಿಸ್ಬೇಕು. ಅದು ಏರ್ಸಕ್ಕೆ ಏನೈತಿ, ನಮ್ಮ ಸರ್ಕಾರಗಳು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಬೇಕು. ಅಫಿಡವಿಟ್ ಸಲ್ಲಿಸಿದ್ರಪ್ಪ ಅಂದ್ರೆ ಅಟಾಮೆಟಿಕ್ ಬರ್ತದೆ ನಮ್ದು 524. ಅವರ ಹಣಬಲ ಇರ್ಬೇಕು ರೀ ಅವ್ರ ಕಡೆ. ನಿಮ್ಗೆ ಹೇಳ್ಬೇಕಂದ್ರೆ ಹಣಬಲ ಇರ್ಬೇಕು, ರಾಜಕೀಯ ನಾಯಕರು ಇರ್ಬೇಕು. ಬಟ್ ನನಗೇನೈತಪ್ಪ ಅಂದ್ರೆ ಮತದಾರರೇ ನನಗೆ ಒಂದು ಹಣಬಲ ಇದ್ದಂಗತ್ತೆ ನಾ ವಿಚಾರ ಮಾಡ್ತೀನಿ. ನಿಮ್ಗೆ ಹೇಳ್ಬೇಕಂದ್ರೆ ಮತದಾರರು ಏನ್ರ ನನಗೆ ಒಂದು ಇವರೆಲ್ಲರೂ ನೋಡ್ಕೊಂಡು ಮಾಡ್ಯಾರ ಇಟ್ಟೊತ್ತಿ. ನಿಮ್ಗೆ ಹೇಳ್ಬೇಕಂದ್ರೆ ಹೆಂಗ ಕಾಂಗ್ರೆಸ್ ಅವರು ನೋಡ್ಯಾರ, ಈಗಿಂದ ಬಿಜೆಪಿ ಅವ್ರು ನೋಡ್ಯಾರ. ಈಗ ಮೊನ್ನೆ ಒಂದು ಲಕ್ಷ್ಮಣ್ ಸವದಿ ಒಂದು ಹೇಳಿದ್ರು, ಒಂದು ತೆವಿ ಒಳಗೆ ಒಂದು ರೊಟ್ಟಿ ಐತಿ, ಆ ರೊಟ್ಟಿ ಇದು ಆಗೈತೆ ಕೆಲಸದಿಂದ ಏನ ಏನಂತಾರೆ. ಅದಕ್ಕೆ ಈ ಮುಂಚೆ ಕಾಂಗ್ರೆಸ್ ಅವ್ರದ್ದು ಕರಕ್ಲಾಗಿತ್ತು, ಕರಕ್ಲಾದ್ರೆ ತೆಗ್ದಾರ ಅವರು ಏನಪ್ಪ ಅಂದ್ರೆ ಒಂದು ರೊಟ್ಟಿ ಹಾಕ್ಬಿಡ. ಈಗ ಅದು ಕರೆಕ್ಟಾಗಿ ಐತಿ. ಈ ಮೂರನೇ ರೊಟ್ಟಿ ಹಾಕ್ಬೇಕಂದ್ರೆ ಹೊಸ ರೊಟ್ಟಿ ಹಾಕಿದಾಗ ಅವ್ರು ಬರ್ತದೆ ಅಂತ ಇಷ್ಟ ಆಗಿರುತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ಈ ರೈತರ ಒಂದ್ ಸ್ವಲ್ಪ ವಿಚಾರ, ಮತದಾರರೇ ನನ್ನ ಬೆನ್ನೆಲುಬು, ಮತದಾರರು. ಆಮ್ಯಾಗ ಹೋರಾಡುವಂತ ಒಂದು ಸಂಘ ಸಂಸ್ಥೆಗಳೇನದವು ಅವರೇ ಒಂದು. ನಾ ಯಾರಿಗೆ ಹೋಗಿ ಭೇಟಿ ಆಗೋದಿಲ್ಲ ಬಿಡುದಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಮತದಾರರು ವಿಚಾರ ಮಾಡ್ಬೇಕು. ಮತದಾರರು ಏನಾಯ್ತಪ್ಪ ಅಂತಂದ್ರೆ ನೀವು ನಿಮಗೆ ಏನು ಮೂಲಭೂತ ಇವ್ರು ಕೊಡ್ತಾರೇನ್ರಿ. ಒಂದು ಭಾಳ ನೀವು ರಾಜಕೀಯ ಪಕ್ಷಗಳು ಏನು ಮಾಡ್ತಾವೆ ಅಂತಂದ್ರೆ, ಮತದಾರರು ಒಂದು ತಿಂಗಳ ತಮ್ಮ ಕ್ಷೇತ್ರದಾಗ ಬರ್ತಾರೆ. ಇವರು ಒಂದು ತಿಂಗಳ ಕ್ಷೇತ್ರದಾಗ ಬಂದ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಕೋಟಿಗಟ್ಟಲೆ ಹಣ ಹಂಚಿ ಆರಿಸಿ ಹೋಗ್ತಾರೆ. ಮುಂದೆ ಏನು ಮಾಡ್ತಾರೆ ಇವರು, 5 ವರ್ಷ ಮತದಾರರನ್ನು ಅವ್ರು ಮನೆಗೆ ಎಡ್ತಾಯಿಸ್ಕೋತಾರೆ, ಮನೆಗೆ ಎಡ್ತಾಯಿಸ್ಕೊಂಡು ಕೋಟಿಗಟ್ಟಲೆ ರೊಕ್ಕ ಹೇಳ್ಕೊತಾರೆ. ಅಂಥ ಪಕ್ಷಗಳು ನಿಮ್ಗೆ ಬೇಕಂತ ಇಷ್ಟು ನಾನು ಮತದಾರಿಗೆ ಕೇಳ್ತೀನಿ. ಮತ್ತಿಲ್ಲಪ್ಪ ಅಂದ್ರೆ ನಾನು ಏನು ರೊಕ್ಕ ಖರ್ಚು ಮಾಡೋದಿಲ್ಲ. ನಾನು ಎಷ್ಟು ಸಾಧ್ಯ ಐತೆ ಅಷ್ಟು ಖರ್ಚು ಮಾಡ್ತೀನಿ. ನಾನೇನು ನನ್ನ ಕೈಯಿಂದ ಎಷ್ಟು ಸಾಧ್ಯ ಐತೆ ಅಷ್ಟು ಮಾಡ್ತೀನಿ, ಮಾಡಿಬಿಟ್ಟು ಅದು ಇದು ಕೊಡ್ತೀನಿ. ಮತ್ತು ಅವ್ರ ಜನರಿಗೆ ಸೇವೆ ಏನೈತಿ, ನಾನು ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತೀನಿ. ಇದೇ ಅಂದ್ರೆ ಏನ್ರಿ, ಈಗ ಮಂದಿ ಒಂದು ಸ್ವಲ್ಪ ಇದು ಆಗ್ಯಾರ. ಹಿಂಗೆ ಹೇಳ್ಬೇಕಂದ್ರೆ ಒಂದೆ ಅಲರ್ಟ್ ಆಗ್ಯಾರ, ಎಲ್ಲರೂ ಅಲರ್ಟ್ ಆಗ್ಯಾರ. ಅಲರ್ಟ್ ಆಗಿದ್ದಕ್ಕೆ ಒಂದು ಇದೈತಿ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಮತದಾರರದ್ದು ಒಂದು ಹೆಂಗೈತಪ್ಪ ಅಂದ್ರೆ ಒಂದು ಇಸಲ ಅಭಿವೃದ್ಧಿ ನೋಡಿ ಮತ ಹಾಕ್ತಾರ ತಕ್ಷಣ ನಾವು ಒಂದು ಇದು ಹಿಡಿದ್ ನಿಮ್ಗೆ ಹೇಳ್ಬೇಕಂದ್ರೆ ಏನಿಲ್ಲ. ಇವ್ರೇನು ಪ್ರಣಾಳಿಕೆ ತಂದಾರಲ್ಲ ಇವ್ರು, ಏನು ಹೇಳ್ತಾರೆ ಯಾವ ಜ್ಯೋತಿ ಜ್ಯೋತಿ ಇದ್ದ ತಂದಾರೆ ಇವರು. ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಹೆಂಗೈತಪ್ಪ ಅಂತಂದ್ರೆ ಈ ಪ್ರಣಾಳಿಕೆಗಳು ಬೇರೆ ಪಕ್ಷದ ಪ್ರಣಾಳಿಕೆಗಳನ್ನು ಕಳ್ಳತನ ಮಾಡಿ ಇದನ್ನು ತೋಡಾರು. ಆ ಇದರಿಂದ ಜನರಿಗೆ ಯಾವ ಟೈಪ್ ಕೊಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಆಮೇಲೆ ಸರ್ಕಾರಗಳು ಹೆಂಗಾಗಬೇಕಪ್ಪ ಅಂತಂದ್ರೆ ಒಂದು ಸಾಲ ಮಾಡಲಾರ್ದ ಸರ್ಕಾರಗಳು ನಡೆಸ್ಬೇಕು. ಇವರೇನಿಲ್ಲ, ಸಾಲ ಮಾಡಿ 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 ಸರ್ಕಾರ ನಡೆಸಿದ್ರೆ ಮತ್ತು ಸರ್ಕಾರದಾಗ ಆರ್ಥಿಕ ಉಳಿತದೆ. ನಿಮ್ಗೆ ಹೇಳ್ಬೇಕಂದ್ರೆ ಸಾಲ ಮಾಡಲಾರ್ದ ಏನು ನಮ್ಗೆ ಟ್ಯಾಕ್ಸ್ ಬರ್ತೈತಿ, ಇದು ಬರ್ತೈತಿ, ಆ ಟ್ಯಾಕ್ಸಿಂದ ನಾವು ಅದ್ರಾಗ ಇನ್ನೂ ಸೇವಿಂಗ್ ಮಾಡ್ಕೊತ ಹೋಗ್ಬೇಕು ತಿಂಗಳ ತಿಂಗಳ. ಆ ಒಂದು ಮಾಡಿದ್ರೆ ಒಂದು ಅನುಕೂಲ ಆಗ್ತದಂತ ನಾನು ಇದು ಮಾಡ್ತೇನೆ. ನಾನು ಏನು ಹೇಳೋದಿಲ್ಲ, ಜನರು ಎಷ್ಟು ಮಾಡ್ತಾರೆ ಏನು ಮಾಡ್ತಾರೆ. ಜನರಿಗೆ ಅಭಿವೃದ್ಧಿ ಬೇಕಂದ್ರೆ ನಮ್ಮಂಥವ್ರಿಗೆ ಹೋರಾಟಗಾರ ಕಳಿಸ್ಬೇಕು. ಇಲ್ಲಪ್ಪ ನಾವು ಏನಪ್ಪ ಅಂತಂದ್ರೆ ಅವರು ಜನರು ಇಲ್ಲ, ನಾವು ಅವ್ರು ಏನು ರೊಕ್ಕ ಕೊಡ್ತಾರೆ ರೊಕ್ಕ ತೊಗೋತೀವಿ, ಅವ್ರ ಮನೆಗೆ ಎಡ್ತಾಕ್ತೀವಿ, ನಮ್ಗೆ ಅವ್ರೇನು ಕೆಲಸ ಮಾಡಿಕೊಟ್ರೆ ಅಟ ಸರಿಯಂತಂದ್ರೆ ಅವ್ರು ಹ್ಯಾಂಗೆ ಮಾಡ್ಕೊಳ್ತಾರೆ. ನಾ ಜನರ ತೀರ್ಮಾನ ಬಿಟ್ಟು ನೋಡ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ಅಭಿವೃದ್ಧಿ ಕೆಲಸ ನೋಡಬೇಕು, ಮತ ಹಾಕ್ಬೇಕು. ಆಮ್ಯಾಗ ಸಾರ್ವಜನಿಕರು ನಮ್ಮ ಜನಪ್ರತಿನಿಧಿಗಳ ಮನೆಗೆ ಎಡ್ತಾಕ್ಬಾರ್ದು. ನಾನು ಅವ್ರ ಮನೆಗೆ ನಾವು ಜನಪ್ರತಿನಿಧಿಗಳ ಅವ್ರ ಮನೆಗೆ ಎಡ್ತಾಕ್ಬೇಕು. ಅಂತ ಒಂದು ಸಿಸ್ಟಮ್ ಬಂದು ಅವ್ರು ಆರಿಸ್ತಂದ್ರಪ್ಪ ಅಂದ್ರೆ ನಾವು ಅವ್ರ ಮನೆಗೆ ಹೋಗಿ ಕೆಲಸ ಮಾಡೋಕೆ ನಾನು ಇದ್ರೈತೆ ತಕ್ಷಣ ಹೇಳ್ತೀನಿ. ರೈತರ ಒಂದು ಸ್ವಲ್ಪ ವಿಚಾರ, ಮತದಾರರೇ ನನ್ನ ಬೆನ್ನೆಲುಬು, ಮತದಾರರು. ಆಮ್ಯಾಗ ಹೋರಾಡುವಂತ ಒಂದು ಸಂಘ ಸಂಸ್ಥೆಗಳೇನದವು ಅವರೇ ಒಂದು. ನಾ ಯಾರಿಗೆ ಹೋಗಿ ಭೇಟಿ ಆಗೋದಿಲ್ಲ ಬಿಡುದಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಮತದಾರರು ವಿಚಾರ ಮಾಡ್ಬೇಕು. ಮತದಾರರು ಏನಾಯ್ತಪ್ಪ ಅಂತಂದ್ರೆ ನೀವು ನಿಮಗೆ ಏನು ಮೂಲಭೂತ ಇವ್ರು ಕೊಡ್ತಾರೇನ್ರಿ. ಒಂದು ಭಾಳ ನೀವು ರಾಜಕೀಯ ಪಕ್ಷಗಳು ಏನು ಮಾಡ್ತಾವೆ ಅಂತಂದ್ರೆ ಮತದಾರರು ಒಂದು ತಿಂಗಳ ತಮ್ಮ ಕ್ಷೇತ್ರದಾಗ ಬರ್ತಾರೆ. ಇವರು ಒಂದು ತಿಂಗಳ ಕ್ಷೇತ್ರದಾಗ ಬಂದ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಕೋಟಿಗಟ್ಟಲೆ ಹಣ ಹಂಚಿ ಆರಿಸಿ ಹೋಗ್ತಾರೆ. ಮುಂದೆ ಏನು ಮಾಡ್ತಾರೆ ಇವರು, 5 ವರ್ಷ ಮತದಾರರನ್ನು ಅವ್ರ ಮನೆಗೆ ಎಡ್ತಾಯಿಸ್ಕೋತಾರೆ, ಮನೆಗೆ ಎಡ್ತಾಯಿಸ್ಕೊಂಡು ಕೋಟಿಗಟ್ಟಲೆ ರೊಕ್ಕ ಹೇಳ್ಕೊತಾರೆ. ಅಂಥ ಪಕ್ಷಗಳು ನಿಮ್ಗೆ ಬೇಕಂತ ಇಷ್ಟು ನಾನು ಮತದಾರಿಗೆ ಕೇಳ್ತೀನಿ. ಮತ್ತಿಲ್ಲಪ್ಪ ಅಂದ್ರೆ ನಾನು ಏನು ರೊಕ್ಕ ಖರ್ಚು ಮಾಡೋದಿಲ್ಲ. ನಾನು ಎಷ್ಟು ಸಾಧ್ಯ ಐತೆ ಅಷ್ಟು ಖರ್ಚು ಮಾಡ್ತೀನಿ. ನಾನೇನು ನನ್ನ ಕೈಯಿಂದ ಎಷ್ಟು ಸಾಧ್ಯ ಐತೆ ಅಷ್ಟು ಮಾಡ್ತೀನಿ, ಮಾಡಿಬಿಟ್ಟು ಅದು ಇದು ಕೊಡ್ತೀನಿ. ಮತ್ತು ಅವ್ರ ಜನರಿಗೆ ಸೇವೆ ಏನೈತಿ, ನಾನು ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತೀನಿ. ಇದೇ ಅಂದ್ರೆ ಏನ್ರಿ, ಈಗ ಮಂದಿ ಒಂದು ಸ್ವಲ್ಪ ಇದು ಆಗ್ಯಾರ. ನಿಮ್ಗೆ ಹೇಳ್ಬೇಕಂದ್ರೆ ಒಂದೇ ಅಲರ್ಟ್ ಆಗ್ಯಾರ, ಎಲ್ಲರೂ ಅಲರ್ಟ್ ಆಗ್ಯಾರ. ಅಲರ್ಟ್ ಆಗಿದ್ದಕ್ಕೆ ಒಂದು ಇದೈತಿ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಮತದಾರರದ್ದು ಒಂದು ಹೆಂಗೈತಪ್ಪ ಅಂದ್ರೆ ಒಂದು ಈ ಸಲ ಅಭಿವೃದ್ಧಿ ನೋಡಿ ಮತ ಹಾಕ್ತಾರ ತಕ್ಷಣ ನಾವು ಒಂದು ಇದು ಹಿಡಿದ. ನಿಮ್ಗೆ ಹೇಳ್ಬೇಕಂದ್ರೆ ಏನಿಲ್ಲರಿ, ಇವ್ರೇನು ಪ್ರಣಾಳಿಕೆ ತಂದಾರಲ್ಲ ಇವ್ರು, ಏನು ಹೇಳ್ತಾರೆ ಯಾವ ಜ್ಯೋತಿ ಜ್ಯೋತಿ ಇದ್ದ ತಂದಾರೆ ಇವರು. ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಹೆಂಗೈತಪ್ಪ ಅಂತಂದ್ರೆ ಈ ಪ್ರಣಾಳಿಕೆಗಳು ಬೇರೆ ಪಕ್ಷದ ಪ್ರಣಾಳಿಕೆಗಳನ್ನು ಕಳ್ಳತನ ಮಾಡಿ
ಇದನ್ನ ತೋಡೋರು. ಆ ಇದರಿಂದ ಜನರಿಗೆ ಯಾವ ಟೈಪ್ ಕೊಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಆಮೇಲೆ ಸರ್ಕಾರಗಳು ಹೆಂಗಾಗಬೇಕು ಅಂತಂದ್ರೆ, ಒಂದು ಸಾಲ ಮಾಡಲಾರ್ದ ಸರ್ಕಾರಗಳು ನಡೆಸ್ಬೇಕು. ಇವ್ರೇನಿಲ್ಲ, ಸಾಲ ಮಾಡಿ 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 ಸರ್ಕಾರ ನಡೆಸಿದ್ರೆ ಮತ್ತೆ ಸರ್ಕಾರದಾಗ ಅರ್ಥ ಬೀಳ್ತದೆ. ಹೇಳ್ಬೇಕಂದ್ರೆ ಸಾಲ ಮಾಡಲಾರ್ದ ಏನು ನಮ್ಗೆ ಟ್ಯಾಕ್ಸ್ ಬರ್ತೈತಿ, ಇದು ಬರ್ತೈತಿ, ಆ ಟ್ಯಾಕ್ಸ್ ಇಂದ ನಾವು ಅದ್ರಾಗಿಂದ ಸೇವಿಂಗ್ ಮಾಡ್ಕೊತ ಹೋಗ್ಬೇಕು ತಿಂಗಳ ತಿಂಗಳ. ಆ ಒಂದು ಮಾಡಿದ್ರೆ ಒಂದು ಅನುಕೂಲ ಆಗ್ತದಂತ ನಾನು ಇದು ಮಾಡ್ತೇನೆ. ನಾನು ಏನು ಹೇಳೋದಿಲ್ಲ, ಜನರು ಎಷ್ಟು ಮಾಡ್ತಾರ ಏನು ಮಾಡ್ತಾರ, ಜನರಿಗೆ ಅಭಿವೃದ್ಧಿ ಬೇಕಂದ್ರೆ ನಮ್ಮಂಥವ್ರಿಗೆ ಹೋರಾಟಗಾರ ಕಳಿಸ್ಬೇಕು. ಇಲ್ಲಪ್ಪ ನಾವು ಏನಪ್ಪ ಅಂತಂದ್ರೆ ಅವರು ಜನರು ಇಲ್ಲ, ನಾವು ಅವ್ರು ಏನು ರೊಕ್ಕ ಕೊಡ್ತಾರೆ ರೊಕ್ಕ ತೊಗೋತೀವಿ, ಅವ್ರ ಮನೆಗೆ ಎಡ್ತಾಕ್ತೀವಿ, ನಮ್ಗೆ ಅವ್ರು ಏನು ಕೆಲಸ ಮಾಡಿಕೊಟ್ರು ಅಟ್ಟ ಅಂತಂದ್ರೆ ಅವ್ರು ಹ್ಯಾಂಗೆ ಮಾಡ್ಕೊಳ್ಬೇಕ. ನಾ ಜನರ ತೀರ್ಮಾನ ಬಿಟ್ಟು ನೋಡ್ರಿ, ನಿಮ್ಗೆ ಯಾವಾಗಂದ್ರೆ ಅಭಿವೃದ್ಧಿ ಕೆಲಸ ನೋಡಬೇಕು, ಮತ ಹಾಕ್ಬೇಕು. ಆಮ್ಯಾಗ ಸಾರ್ವಜನಿಕರು ನಮ್ಮ ಜನಪ್ರತಿನಿಧಿಗಳ ಮನೆಗೆ ಎಡ್ತಾಕ್ಬಾರ್ದು. ನಾನು ಅವ್ರ ಮನೆಗೆ ನಾವು ಜನಪ್ರತಿನಿಧಿಗಳು ಅವ್ರ ಮನೆಗೆ ಎಡ್ತಾಕ್ಬೇಕು ಅಂತ ಒಂದು ಸಿಸ್ಟಮ್ ಬಂದು ಅವ್ರು ಆರಿಸ್ತಂದ್ರಪ್ಪ ಅಂದ್ರೆ ನಾವು ಅವ್ರ ಮನೆಗೆ ಹೋಗಿ ಕೆಲಸ ಮಾಡೋಕೆ ನಾವು ಇದ್ರೆ ತಕ್ಷಣ ಹೇಳ್ತೀನಿ. ನಾವು ಯಾಕಂದ್ರೆ ನಮ್ಮ ಕೆಲಸ ಮಾಡಬೇಕು. ನಾವು ಎಲ್ಲರಲ್ಲಿ ಹಲವಾರು ಇವ್ರು ಏನು ರಾಜಕೀಯ ನಾಯಕರು ಏನು ಮಾಡ್ತಾರೆ ಅದ್ರ ಡಬಲ್ ಕೆಲಸ ಮಾಡ್ಕೊಟ್ಟೆ ನಾವು. ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಜನರು ಮರಿಲಾರದಂಥ ಕೆಲಸಗಳು ಮಾಡ್ಕೊಟ್ಟಿವಿ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಬಸವನ ಬಾಗಿಲು ವಿದ್ಯುತ್ ವಿಭಾಗ ಕಚೇರಿ ಇರ್ಬೋದು, ಆಮ್ಯಾಗ ಕುಡುಗಿ ಹೋರಾಟ ಇರ್ಬೋದು. ಈ ನಾ ಅಲ್ಲಿ ಬಾಗಿಲು ಬಾಗಿಲು ಕೊಡ್ದಾಗ ಅನ್ಸಕ್ಕೆ ನಾ ಏನಿಲ್ಲ, ನಮ್ಮ ಜನರು ಯಾರು ಕೇಳಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ, ಬದಾಮಿಗೆ ಸಂಧಿ ಜನ ಇದ್ದಿಲ್ಲ ಎಸ್ಕೌಂಟ್. ನಾನೇ ಎಂ ಡಿ ಹೇಳ್ಬಿಟ್ಟು ಮನವಿ ಕೊಟ್ಟು 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 ಮಾಡಿದೆ. ಆಮ್ಯಾಗ ಇಳ್ಕಲ್ದಾಗ ಸಂಧಿ ಜನ ಇತ್ತು, ಹುಣಗುದಕ್ಕೆ ಇದ್ದಿದ್ದಿಲ್ಲ, ಹುಣಗುದ ಸಂಧಿ ಜನ ನಾನೇ ಮಾಡಿಸಿದ್ವಿ. ಬಟ್ ಏನಂತ ಕ್ರೆಡಿಟ್ ಏನು ಹೋಗ್ತೈತಿ ಆ ಕ್ಷೇತ್ರದ ಶಾಸಕರಿಗೆ ಹೋಗ್ತದೆ. ಯಾಕಂದ್ರೆ ಪ್ರೋಟೋಕಾಲ್ ಇರ್ತದೆ, ಪ್ರೋಟೋಕಾಲ್ ಇರೋದ್ರಿಂದ ಅವ್ರ ಪ್ರೋಟೋಕಾಲ್ದಾಗ ಓಪನ್ ಮಾಡ್ಕೋತಾರೆ. ಅದೇನಿಲ್ಲ, ಜನರ ತೀರ್ಮಾನ ಇದ್ರ ಜನ ನಾವಂತ ಹೇಳಬಾರ್ದು. ಇದನ್ನ ನಾವು ಯಾರು ರಾಜಕೀಯ ಪಕ್ಷದವ್ರು ಹೇಳ್ಬಾರ್ದು, ಜನರು ಹೇಳ್ತಾರೆ. ಅದನ್ನ ಯಾರಿಗೆ ಗೆಲ್ಸ್ಬೇಕು ಯಾರಿಗೆ ಸೋಲ್ಸ್ಬೇಕು ಅನ್ನೋದು ಜನರ ತೀರ್ಮಾನ ಮಾಡ್ಬೇಕು. ಅದು ನಮ್ದಲ್ಲ ಕೆಲಸ ಹೇಳ್ಬೇಕಂದ್ರೆ. ಈ ಹಬ್ಬದ ಸೀಸನ್ ಅನ್ನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೊಂದಿಗೆ ಸಂಭ್ರಮಿಸಿ. ಈ ಆಕರ್ಷಣೀಯ ಚಿನ್ನ ಮತ್ತು ಸ್ಟಡೆಡ್ ಜುವೆಲ್ರಿ ಮೇಕಿಂಗ್ ಚಾರ್ಜಸ್ ಮೇಲೆ 25% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಎಲ್ಲಾ ವಜ್ರದ ಆಭರಣಗಳ ವಜ್ರದ ಮೌಲ್ಯದ ಮೇಲೆ 25% ವರೆಗೆ ರಿಯಾಯಿತಿ ಪಡೆಯಿರಿ. ಚಿನ್ನದ ದರ ಏರಿಳಿತದಿಂದ ನಿಮ್ಮನ್ನು ಸುರಕ್ಷಿತಗೊಳಿಸಲು ಇಂದೇ ಅಡ್ವಾನ್ಸ್ ಬುಕಿಂಗ್ ಮಾಡಿ, ಹಾಗೆ ಉಚಿತವಾಗಿ ಬೆಳ್ಳಿ ನಾಣ್ಯವನ್ನು ಪಡೆಯಿರಿ. ಈ ಅಕ್ಷಯ ತೃತೀಯದಂದು ಸಮೃದ್ಧಿಯು ನಿಮ್ಮ ಹೃದಯ ತುಂಬಲಿ. ತಡೆಯಾಕೆ ಈ ಆಫರ್ಗಳು ಮೇ 12 ರವರೆಗೆ ಮಾತ್ರ.